ಮುದ್ದು ಬಂಗಾರ. ದಿವ್ಯಾ, ಇವತ್ತು ಮತ್ತೇನಾದ್ರೂ ಆಯ್ತಾ? ಹೇಳ್ತೀನಿ, ನೀವು ಕೈಕಾಲು ತೊಳ್ಕೊಳ್ಳಿ, ನಾನು ಊಟಕ್ಕೆ ಬಡಿಸ್ತೀನಿ. ಗೋಲ್ಡಿ, ಅಮ್ಮ ತುಂಬಾ ಕೆಟ್ಟವರು. ಮೊದ್ಲವ್ರು ನನ್ನ ಫ್ರೆಂಡ್ನ ಓಡಿಸ್ಬಿಟ್ರು, ಮತ್ತೆ ಇವಾಗ ಅಪ್ಪನ ಹತ್ರ ದೂರ ಹೇಳಕ್ಕೂ ಬಿಡ್ತಿಲ್ಲ. ಎಷ್ಟ್ ಚೆನ್ನಾಗಿರೋ ಮನೆ ಕಟ್ಟಿದಾಳೆ ಇಚ್ಛ ನಮ್ಗೋಸ್ಕರ, ಆದ್ರೆ ನಾನು ಒಂದ್ ಗ್ಲಾಸ್ ಜ್ಯೂಸು ಕೊಡಕ್ಕಾಗ್ಲಿಲ್ಲ. ನನ್ ಇಚ್ಛೆಗೋಸ್ಕರ ಏನಾದ್ರೂ ಮಾಡ್ಬೇಕು, ಆದ್ರೆ ಏನ್ ಮಾಡ್ಲಿ? ಇವತ್ತಂತೂ ತುಂಬಾನೇ ಆಯ್ತು. ಇವತ್ತಂತೂ ನಮ್ ತಪಸ್ಯ ಪುಟ್ಟಿ ಆ ಕೆಲ್ಸದೊಳನ್ನ ಅಮ್ಮ ಅಂತ ಕರೀತಿದ್ದಾಳೆ. ಅದಕ್ಕೇನು, ಮಕ್ಕಳು ಈ ವಯಸ್ಸಲ್ಲಿ ಮನಸ್ಸಿಗೆ ಬಂದದನ್ನ ಹೇಳ್ತಾರೆ. ಆದ್ರೆ ಈ ನಡುವೆ ನೀನ್ ತಪಸ್ಯ ಮೇಲೆ ತುಂಬಾ ಬೇಜಾರು ಮಾಡ್ಕೋತಿದ್ದೆ ಅನ್ಸತ್ತೆ. ಯಾಕೆ ಅಂದ್ರೆ ಅವಳು ನನಗ್ ಹಾಗೆ ಮಾಡ್ತಾ ಇದ್ದಾಳೆ, ಅವಳು ತುಂಬಾ ಹಠ ಮಾಡ್ತಿದ್ದಾಳೆ. ನಮಸ್ತೆ. ಹಾ, ಊಟ ಮಾಡ್ತಿದ್ವಿ. ಇಲ್ಲ ಪರವಾಗಿಲ್ಲ, ಹೇಳಿ. ಸರಿ ಸರಿ ಸರಿ. ಹಾ, ನಾಳೆ ಮಂತ್ರಿಗಳನ್ನ ಭೇಟಿ ಆಗ್ತಿದ್ದೀವಿ, ಮಾತಾಡ್ತೀವಿ. ಸರಿ, ನಮಸ್ತೆ. ನಾವು ತಪಸ್ಯ ಬಗ್ಗೆ ಮಾತಾಡ್ತಾ ಇದ್ವಿ. ನೋಡಿದಿವ್ಯಾ, ತಪಸ್ಯ ಹಠಮಾರಿ ಅಲ್ಲ. ಈ ವಯಸ್ಸಲ್ಲಿ ಮಕ್ಕಳು ಹೀಗ್ ಮಾಡೋದ್ ಸಹಜ. ನೀನ್ ತಪಸ್ಯ ಬಗ್ಗೆ ಅಷ್ಟೊಂದು ಚಿಂತೆ ಮಾಡ್ಬೇಡ. ಯಾಕೆಂದ್ರೆ ಇವತ್ತೇನಾಯ್ತು ಅಂತ ನಿಮಗ್ ಗೊತ್ತಾ? ಕುಸುಮ ತಪಸ್ಯಾಗೆ ಜ್ಯೂಸ್ ತಗೊಂಡು ಹೋದ್ರೆ ಆ ಗ್ಲಾಸ್ ನ ಒಡೆದು ಹಾಕಿದಾಳೆ. ತಪಸ್ಯ ಗ್ಲಾಸ್ ಬಿಸಾಕಿಲ್ಲ. ಕೇಳದಕ್ಕೆ ಇಚ್ಛಾಗು ಜ್ಯೂಸ್ ಕೊಡಿ, ಇಲ್ಲ ಅಂದ್ರೆ ನನ್ಗೂ ಬೇಡ ಅಂತಾಳೆ. ಸರಿನೇ ಅಲ್ಲ, ಅವಳು ಮಗು ತಾನೆ. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಹೋಗ್ ನಿನ್ ಕೆಲ್ಸ ನೋಡ್ಕೊ. ನೋಡಿ, ವಿಷಯ ಬರೀ ಒಂದ್ ಗ್ಲಾಸ್ ಜ್ಯೂಸ್ ಆಗಿದ್ರೆ ಪರವಾಗಿಲ್ಲ, ಆದ್ರೆ ಇವತ್ತು ತಪಸ್ಯ ಗಲಾಟೆ ಮಾಡಿದ್ಲಲ್ಲ, ಆತರ ಯಾವತ್ತೂ ಮಾಡಿರ್ಲಿಲ್ಲ. ನನ್ಗಂತೂ ತಪಸ್ಯ ನಡವಳಿಕೆಯಲ್ಲಿ ಬದಲಾವಣೆ ನೋಡಿ ಯೋಚನೆ ಆಗ್ತಿದೆ. ಅವತ್ತು ಆ ಹುಡುಗಿನ ಹೊರಗೆ ಹಾಕಿದ್ರೆ ಗಲಾಟೆ ಮಾಡಿ ವಾಪಸ್ ಕರ್ಸ್ಕೊಂಡು, ಮತ್ತಿವತ್ತು ಆ ಹುಡುಗಿಯಿಂದಾನೆ ಇಷ್ಟೆಲ್ಲ ಗಲಾಟೆ ಮಾಡಿದಾಳೆ. ಮತ್ತೆ ನನ್ಗನ್ಸತ್ತೆ ಈ ಇಚ್ಛೆ ಜೊತೆ ಸೇರ್ಕೊಂಡು ಅವಳಿನ್ನು ಏನೇನ್ ಕಲಿತಾಳೋ, ಏನೇನ್ ಕೆಲ್ಸ ಮಾಡ್ತಾಳೋ ಅಂತ. ಬನಾನೂ ಇಲ್ಲ, ಆರೆಂಜ್ ಇದು ಇಲ್ಲ, ದ್ರಾಕ್ಷಿ ದ್ರಾಕ್ಷಿನೂ ಇಲ್ಲ, ಇದು ಮತ್ತೆ ಇದು.
तपस्या बेबी तपस्या बेबी ನೀವಿಷ್ಟೊತ್ತಿನಲ್ಲಿ ಕಿಚನ್ನಲ್ಲಿ ಏನು ಮಾಡ್ತಿದ್ದೀರಾ ಬೇಬಿ ನಿಮಗೇನಾದರೂ ವಸ್ತು ಬೇಕು ಅಂತಿದ್ರೆ ನೀವು ನನಗೆ ಹೇಳಬಹುದಿತ್ತು ನೋಡಿ ಯಜಮಾನಮ್ಮಂಗೇನಾದರೂ ಗೊತ್ತಾದರೆ ನನ್ನ ಮೇಲೆ ಕೋಪ ಮಾಡ್ಕೋತಾರೆ ಕೊಡಿ ನೀವು ಇದನ್ನೆಲ್ಲ ನನ್ನ ಕೈಗೆ ಕೊಡಿ ಹಾಂ ಸರಿ ಬೇಬಿ ಒಂದು ಮಾತು ಹೇಳಿ ನೀವು ಇದನ್ನೆಲ್ಲ ತಗೊಂಡು ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗ್ತಿದ್ದೀರಾ ಅದು ನಾನು ಹಾಂ ನನ್ನ ರೂಮಿಗೆ ಹೋಗ್ತಿದ್ದೆ ನನಗೆ ತುಂಬಾ ಹೊಟ್ಟೆ ಹಸ್ತಿದೆ ಅದಕ್ಕೆ ಕೊಡಿ ಇದನ್ನೆಲ್ಲ ನೀವು ನನಗೆ ಕೊಡಿ ನಾನು ಇದನ್ನೆಲ್ಲ ತಗೊಂಡು ನಿಮ್ಮ ರೂಮಿಗೆ ಬರ್ತೀನಿ ಇಲ್ಲ ಇಲ್ಲ ಪರವಾಗಿಲ್ಲ ನಾನೇ ಇದನ್ನ ತಗೊಂಡು ಹೋಗ್ತೀನಿ ನಾನು ಹೋಗ್ತೀನಿ ತಪಸ್ಸಿ ನಿನ್ಗೋಸ್ಕರ ಏನ್ ತಂದಿದೀನಿ ತಗೋ ತಗೋ ಇಚ್ಛಾ ಏನ್ ಯೋಚನೆ ಮಾಡ್ತಿದ್ಯಾ ಇದೆಲ್ಲ ನಿನ್ಗೋಸ್ಕರನೇ ಇಚ್ಛಾ ತಗೋ ತಗೋ ಇಚ್ಛಾ ಪ್ಲೀಸ್ ಬೇಡ ನಿಂಗೊತ್ತಾ ನಮ್ಮ ಅಜ್ಜಿ ಹೇಳ್ತಾರೆ ನಮ್ಮ ಹತ್ರ ಇರೋದ ಹಂಚ್ಕೊಂಡ್ರೆ ಫ್ರೆಂಡ್ಶಿಪ್ ಅಲ್ಲಿ ಪ್ರೀತಿ ಬೆಳೆಯುತ್ತೆ ಅಂತ ನಿಜವಾಗ್ಲು ತಗೋ ನಿಜವಾಗ್ಲು ಪ್ರೀತಿ ಹೆಚ್ಚಾಗುತ್ತೆ ಇದೇನ್ ಮಾಡ್ತಿದ್ದೆ ನೀನು ಬೇಬಿ ವಸ್ತು ಯಾಕೆ ತಗೋತಿದ್ಯಾ ಇದನ್ನ ಹೇಳ್ಕೊಟ್ಟಿರೋದು ನಿಮ್ಗೆ ಭಿಕ್ಷೆ ಬೇಡೋದನ್ನ ನಿನ್ ತಲೆಗೆ ಹೋಗಲ್ವಾ ಇಚ್ಚ ನಾನ್ ನಿನ್ಗೇನ್ ಕೊಡ್ತೀನೋ ಅದ್ರಲ್ಲಿ ನೀನ್ ಯಾಕೆ ಖುಷಿ ಪಡಲ್ಲ ನಾನೇನು ತಗೊಳ್ಳಿಲ್ಲ ಅಮ್ಮ ಇವತ್ ನಿನ್ ಕಾರಣದಿಂದ ನನ್ ಮರ್ಯಾದೆ ಹೋಗಿದೆ ನಾಚಿಕೆ ಆಗ್ತಿದೆ ನನ್ಗೆ ನಾನೇನು ತಗೊಳ್ಳಿಲ್ಲ ಹೌದು ಅಮ್ಮ ಇಚ್ಚ ಏನು ತಗೊಂಡಿಲ್ಲ ಆ ಜ್ಯೂಸ್ನು ನಾನೇ ಕೊಟ್ಟಿದ್ದು ಮತ್ತೆ ಇದೆಲ್ಲ ಇದೆಲ್ಲ ನಾನೇ ತಂದ್ಕೊಟ್ಟಿದ್ದು ಇಚ್ಚಂಗೆ ಇಚ್ಚ ಇದನ್ನೆಲ್ಲ ಬೇಡ ಅಂತಾನೆ ಹೇಳಿದ್ಲು ಅಮ್ಮ ಇಚ್ಚನ ವಾಪಸ್ ಕರೆದ್ರು ನನ್ ಜೊತೆ ಆಟ ಆಡಕ್ಕೆ ಅಂತ ಮತ್ತೆ ಇವತ್ ಹೇಳ್ತಾಳೆ ನಮ್ಮಿಬ್ರಲ್ಲಿ ವ್ಯತ್ಯಾಸ ಇದೆ ಮತ್ತೆ ಇವಾಗ ನೀವುನು ಇಚ್ಛಾಗೆ ಏನು ಇಸ್ಕೊಳಕ್ ಬಿಡ್ತಿಲ್ಲ ಅಂತದ್ ಏನ್ ವ್ಯತ್ಯಾಸ ಇದೆ ನಮ್ಮಿಬ್ರಲ್ಲಿ ಹೇಳಿ ಅಮ್ಮ ಹೇಳಿ ಅಂತದ್ ಏನ್ ವ್ಯತ್ಯಾಸ ಇದೆ ನಮ್ಮಿಬ್ರಲ್ಲಿ ಹೇಳು ಅಮ್ಮ ನನಗೂ ತಪಸ್ಸಿ ಆಗುವಂತ ವ್ಯತ್ಯಾಸ ಏನಿದೆ